ಈ ಭಾಗದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರರ ಸಂಸ್ಥಾನದ ಪೀಠಾಧಿಪತಿಗಳಾದ ದೊಡ್ಡಪ್ಪ ಅಪ್ಪ ಮತ್ತು 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಜನ್ಮದಿನಾಚರಣೆ ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜದ ವತಿಯಿಂದ ಅದ್ಧೂರಿಯಾಗಿ ಆಚರಣೆ ಮಾಡಲು ಸಿದ್ಧತೆ ನಡೆದಿದೆ. ಈ ಬಗ್ಗೆ ಒಂದು ಪೂರ್ವಭಾವಿ ಸಭೆ ಜರುಗಿತು. ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನವೆಂಬರ್ 1ರಂದು 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಜನ್ಮದಿನಾಚರಣೆ ಆಚರಿಸುವ ಕುರಿತು ಪೂರ್ವಭಾವಿ ಸಭೆ ನಡೆಯಿತು. ಈ ಸಭೆಯಲ್ಲಿ ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಮಾತನಾಡಿ, ಈ ಭಾಗದ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಜನ್ಮದಿನಾಚರಣೆ ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿ ವೈದ್ಯಕೀಯ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರುವ ಮೂವರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತದೆ ಮತ್ತು ಅದೇ ವೇದಿಕೆ ಮೇಲೆ ದೊಡ್ಡಪ್ಪ ಅಪ್ಪನವರ ಸಾಧನೆ ಕುರಿತು 10 ನಿಮಿಷಗಳ ಕಿರುಚಿತ್ರ ಕೂಡ ಪ್ರದರ್ಶನ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಇರತಕ್ಕಂತ ಶರಣಬಸವೇಶ್ವರ ಸಂಸ್ಥಾನದ ಪೀಠ 9ನೇ ಪೀಠಾಧಿಪತಿಗಳಾಗಿರತಕ್ಕಂತ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಜನ್ಮದಿನ ಹಾಗೂ 8ನೇ ಪೀಠಾಧಿಪತಿಗಳಾಗಿರತಕ್ಕಂತ ಪೂಜ್ಯ ಶರಣಬಸಪ್ಪ ಅಪ್ಪ ಅವರ ಹಾಗೂ ತಾಯಿ ದಾಕ್ಷಾಯಿಣಿ ತಾಯಿಯವರ ಜನ್ಮದಿನ ಒಂದೇ ತಿಂಗಳಲ್ಲಿ ಬರುವುದರ ಹಿನ್ನೆಲೆಯಲ್ಲಿ ಇವತ್ತು ನಾವು ನವೆಂಬರ್ 1ರಂದು ಆಚರಣೆ ಮಾಡಲಿಕ್ಕೆ ಜಿಲ್ಲಾ ವೀರಶೈವ ಸಮಾಜ ನಿರ್ಧಾರ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಜನ್ಮದಿನ ಆಚರಣೆ ಜೊತೆಗೆ ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಮತ್ತು ಇದರ ಸದುಪಯೋಗ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೇಕು ನಮ್ಮ ಜಿಲ್ಲೆಯವರು ಅಂತೇಳಿ ನಾವು ಈ ಕಾರ್ಯಕ್ರಮ ನಿರ್ಧಾರ ಮಾಡಿದ್ದೀವಿ. ಅವತ್ತಿನ ದಿವಸ ಈ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಒಬ್ಬ ಮಹನೀಯರನ್ನು ಮತ್ತು ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಬ್ಬ ಮಹನೀಯರನ್ನು ಮತ್ತು ವೈದ್ಯಕೀಯ ಸೇವೆಯಲ್ಲಿ ಸಲ್ಲಿಸಿರ್ತಕ್ಕಂಥ ಒಬ್ಬರನ್ನು ಕೂಡ ಆ ಒಂದು ಬೃಹತ್ ವೇದಿಕೆ ಮೇಲೆ ಒಂದು ಅರ್ಥಪೂರ್ಣವಾಗಿ ಸನ್ಮಾನ ಮಾಡೋದು. ಕೈನೆಟಿಕ್ ಗ್ರೀನ್ ಜೂಮ್ ಮತ್ತು ಜಿಂಕ್ ಎಲೆಕ್ಟ್ರಿಕ್ ಟೂ ವೀಲರ್ಗಳು ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿಲ್ಲ. ಗಂಟೆಗೆ 40 ಕಿಲೋಮೀಟರ್ ವೇಗ ಇದೀಗ ಬಂದಿದೆ. ಗಂಟೆಗೆ 60 ಕಿಲೋಮೀಟರ್ ವೇಗದ ಜಿಂಕ್ HSS ಅತಿ ವೇಗ ಮತ್ತು ದೀರ್ಘ ಚಲನೆ. 3 ಗಂಟೆಗಳ ಪ್ರತಿ ಚಾರ್ಜಿಂಗ್ ನಿಂದ 120 ಕಿಲೋಮೀಟರ್. ಇದಕ್ಕೆ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿದೆ. ಮಹಿಳೆಯರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಅತ್ಯಂತ ಸೂಕ್ತ. ಟೆಸ್ಟ್ ರೈಡ್ ಮತ್ತು ಬುಕಿಂಗ್ ಆಗಿ ಭೇಟಿ ಕೊಡಿ ಆರ್ತಿ ಎಂಟರ್ಪ್ರೈಸಸ್, ಟಿವಿ ಸ್ಟೇಷನ್ ಹತ್ತಿರ, ಹುಮ್ನಾಬಾದ್ ರೋಡ್, ಕಲಬುರಗಿ. ಅದರ ಜೊತೆಗೆ ಇವತ್ತು ಪೂಜ್ಯ ದೊಡ್ಡಪ್ಪ ಅಪ್ಪ ಅವರು ಇವತ್ತು ಈ ಒಂದು ಶೈಕ್ಷಣಿಕ ಹಬ್ಬ ಅಂತ ಹೇಳಿ ಏನು ಹೇಳ್ತಾರೆ, ಗುಲ್ಬರ್ಗ ಇಸ್ ದ ಎಜುಕೇಷನ್ ಹಬ್ ಅಂತ ಹೇಳ ಅನ್ನಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶರಣಬಸಪ್ಪ ಅಪ್ಪ ಅವರು ನಡೆದು ಬಂದಿರತಕ್ಕಂಥ ದಾರಿಯ ಬಗ್ಗೆ ಒಂದು ವಿಡಿಯೋ ಕ್ಲಿಪ್ಪನ್ನು ಕೂಡ ಆ ಸಭೆಯಲ್ಲಿ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ನಂತರ ಕಲಬುರಗಿ ವೀರಶೈವ ಸಮಾಜದ ಗೌರವಾಧ್ಯಕ್ಷ ಬಸವರಾಜ್ ದೇಶ್ಮುಖ್ ಮಾತನಾಡಿ, ದೊಡ್ಡಪ್ಪ ಅಪ್ಪನವರು ಕನ್ನಡ ಅಭಿಮಾನಿಗಳು, ಹಾಗಾಗಿ ಅವರ ಮತ್ತು ಅವರ ಚಿರಂಜೀವಿ ಕೂಡ ನವೆಂಬರ್ 1ರಂದು ಜನ್ಮ ತಾಳಿದರು. ಆದ್ದರಿಂದ ಅವರ ಜನ್ಮದಿನವನ್ನು ಅದ್ಧೂರಿಯಾಗಿ ಆಚರಣೆ ಮಾಡೋಣ ಮತ್ತು ಪ್ರತಿ ಹಳ್ಳಿ ಹಳ್ಳಿಗಳಿಗೆ ತೆರಳಿ ಸಮಾಜವನ್ನು ಸಂಘಟನೆ ಮಾಡೋಣ ಎಂದರು. ಒಂದು ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಏನೇ ಇದ್ರು ಎಲ್ಲ ಕೂಡಿ ತಾಲೂಕದಿಂದ ಆದಷ್ಟು ಏನೇನು ಮಂದಿ ಅಂದ್ರೆ ಮುಖ್ಯವಾಗಿ ಯಾರ್ಯಾರು ತಾಲೂಕಿನ ಎಲ್ಲ ಪದಾರ್ಥಿಗಳು ಕಂಪಲ್ಸರಿ ಬರೀಬೇಕು ಮತ್ತು ಅವರ ಸಂಗಡದಿಂದ ನಾವು ಮುಂದಿನ ಸಲ ಪ್ರತಿ ಊರಿಗೂ ಒಂದೊಂದು ನಾವು ಒಂದು ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಒಂದು ಕಮಿಟಿ ಮಾಡೋಣ ಪ್ರತಿಯೊಂದು ಊರಿಂದ. ಯಾಕಂದರೆ ನಮ್ಮ ಸಮಾಜ ಈ ಭಾಗಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ದೊಡ್ಡ ಸಮಾಜ ಇದೆ. ಈ ಸಮಾಜ ಒಕ್ಕಟ್ಟಿಡಬೇಕಾದ್ರೆ ನಾವೆಲ್ಲ ಶ್ರಮಿಸಬೇಕಾಯ್ತದೆ ಮತ್ತು ಏನೇ ಅವ್ರ ತೊಂದರೆ ಇದ್ರೂ ನಾವು ಅವರಿಗೆ ಅವ್ರ ಬೆನ್ನೆ ಎಲ್ಲವಾಗಿ ನಾವು ನಿಂದಿರಬೇಕು. ನಾವು ಕೊಂದು ಕೊರತೆಗಳು ಅವ್ರಿಗೆ ಏನಾದಿದ್ರು ನಾವು ಮಾಡೋಣ. ಯಾಕಂದರೆ ನಮ್ಮ ದೊಡ್ಡ ಸಮಾಜ ಇದೆ ನಮ್ಮದು. ನಮ್ಮ ಈ ಭಾಗಕ್ಕೆ ಉತ್ತರ ಕರ್ನಾಟಕ ಅಂದರೆ ಕರ್ನಾಟಕದಲ್ಲೇ ಒಂದು ಆಫ್ ದಿ ದೊಡ್ಡ ಸಮಾಜ. ಅದಕ್ಕೆ ಹಂಗೆ ಒಗ್ಗಟ್ಟಾಗಿ ಎಲ್ಲರೂ ನಮ್ಮ ಸಮಾಜಕ್ಕೆ ಕೈಗೊಳ್ಳೋ ಕೆಲಸ ನಾವು ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ, ನಮ್ಮ ವೀರಸ ಹಾಸ್ಟೆಲ್ ಕೂಡ ನಾವು ನಡೆಸ್ತಾ ಇದ್ದೇವೆ ಈ ಸಮಾಜ ವತಿಯಿಂದ. ಅದು ಒಳ್ಳೆ ರೀತಿಯಿಂದ ಕಲ್ಯಾಣವರು ಕಾರ್ಯದರ್ಶಿಯಾಗಿ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ಮಕ್ಕಳಿಗೆ ಕಡಿಮೆ ಖರ್ಚಿನಲ್ಲಿ ನಾವು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಮನೆ ಸರ್ಕಾರದವರು ಕೂಡ 3 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಇನ್ನೂ ಹೆಚ್ಚಿನದು ಕಟ್ಟೋದಕ್ಕಾಗಿ. ಅದು ನಾವು ಮ್ಯಾಕ್ಸಿಮಮ್ ಆದಷ್ಟು ಬೇಗ
ಈ ಸಂದರ್ಭದಲ್ಲಿ ಕಲಬುರಗಿ ವೀರಶೈವ ಸಮಾಜದ ಪದಾಧಿಕಾರಿಗಳಾದ ಕಲ್ಯಾಣಪ್ಪ ಪಾಟೀಲ್, ಚಂದ್ರಶೇಖರ್ ತೆಗ್ಗಿಹಳ್ಳಿ, ರಮೇಶ್ ಪಾಟೀಲ್, ಮಂಜುನಾಥ್ ರೆಡ್ಡಿ, ಶರಣಬಸಪ್ಪ ಪಪ್ಪ, ಶ್ರೀಶೈಲ್ ಘೂಳಿ, ಶರಣಗೌಡ ಸಂಕನೂರ್, ರವೀಂದ್ರ ವಿಭೂತಿ, ಮಹಂತಪ್ಪ ಕುಲಕರ್ಣಿ ಸೇರಿದಂತೆ ವೀರಶೈವ ಸಮಾಜದ ಬಂಧುಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು.